ಮಾಫಿಯಾ ನಿಯಂತ್ರಣಕ್ಕೆ ಸರ್ಕಾರ ಕಠಿಣ ಕ್ರಮ, ಡಿಸಿಎಂ ಲಕ್ಷ್ಮಣ ಸವದಿ. ರೈತರ ಬೆಳೆ ಪರಿಹಾರ ಶೀಘ್ರ ಮಾಡುವಂತೆ ಚಡಚಣ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ. ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವಂತೆ ಡಿಸಿಎಂ ಸವದಿಗೆ ಮನವಿ. ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದ ಡ್ರಗ್ ಮಾಫಿಯಾ ನಿಯಂತ್ರಣಕ್ಕೆ ಸರ್ಕಾರ ಕಠಿಣ ಕ್ರಮಗಳನ್ನು ಜರುಗಿಸುತ್ತದೆ ಎಂದು ಡಿಸಿಎಂ ಲಕ್ಷ್ಮಣ ಸವದಿ ಅಥಣಿಯ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಈ ಮಾದಕ ವಸ್ತು ಮಾರಾಟದಲ್ಲಿ ಯಾರು ಎಷ್ಟೇ ದೊಡ್ಡವರಿರಲಿ, ಬಲಾಢ್ಯ ಇರಲಿ, ಅವರನ್ನ ಸರ್ಕಾರ ಬಿಡುವುದಿಲ್ಲ, ಹಾಗೂ ಪ್ರಶ್ನೆ ಇಲ್ಲ. ಕಾನೂನು ಪ್ರಕಾರ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದು. ಸಮಾಜಘಾತುಕ ಶಕ್ತಿಯನ್ನ ಮಟ್ಟ ಹಾಕಲು ಸರ್ಕಾರ ಸಿದ್ಧವಾಗಿದೆ, ಹಾಗೂ ಈ ಪ್ರಕರಣದಲ್ಲಿ ತಡೆಗಟ್ಟುವ ಪ್ರಶ್ನೆ ಇಲ್ಲ, ಸರ್ಕಾರ ಅದನ್ನ ಸಹಿಸುವುದಿಲ್ಲ. ಹಾಗೂ ಚಲನಚಿತ್ರ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರ ಹತ್ತಿರ ಯಾವ ಮಾಹಿತಿ ಇದೆ ಅದನ್ನ ತನಿಖಾ ಅಧಿಕಾರಿಗಳಿಗೆ ತಿಳಿಸಲಿ, ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಈ ಒಂದು ಡ್ರಗ್ ಮಾಫಿಯಾದಲ್ಲಿ ಯಾರೇ ಇರಲಿ, ಎಷ್ಟೇ ದೊಡ್ಡವರಿರಲಿ, ಎಂಥ ಬಲಾಢ್ಯ ಇರಲಿ, ಅಂಥವ್ರ ಮೇಲೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಬಿಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ. ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕಾನೂನು ಚೌಕಟ್ಟಿನಲ್ಲಿ ಕ್ರಮಗಳನ್ನು ತಗೊಂಡು ಅಂಥವ್ರನ್ನ ಕಾನೂನು ಚೌಕಟ್ಟಿನಲ್ಲಿ ಏನೇನು ಕ್ರಮಗಳನ್ನು ತಗೋಬೇಕು ಆ ಕ್ರಮಗಳನ್ನು ಈಗಾಗಲೇ ತಗೊಳ್ಳೋಕ್ಕೆ ಸರ್ಕಾರ ಸಿದ್ಧ ಇದೆ. ಈ ಡ್ರಗ್ ಮಾಫಿಯಾ ಅಂತಕ್ಕಂಥದ್ದು ಸಮಾಜಘಾತಕ ಶಕ್ತಿ, ಇದು ಇದನ್ನು ತಡಿತಕ್ಕಂಥದ್ದು ಇದರಲ್ಲಿ ಯಾವುದೇ ಥರದ ಮುಲಾಜಿಲ್ಲ, ಯಾರನ್ನೇ ಕೂಡ ನಾವು ಸಹಿಸುವಂಥ ಪ್ರಶ್ನೆ ಇಲ್ಲ. ಇದನ್ನು ಮಟ್ಟ ಹಾಕಲಿಕ್ಕೆ ಸರ್ಕಾರ ಏನು ಕ್ರಮ ತಗೋಬೇಕು ಆ ಕ್ರಮವನ್ನು ಖಂಡಿತವಾಗಿ ನಾವು ತಗೋ. ಇಂದಿನ ಐಕಾನ್ ಸತೀಶ್ ರಾಮ್ ಅವರ ಮಾತಿನಲ್ಲಿ ಜಗತ್ತಿನಾಗಿದ್ದ ಖುಷಿ ಇತ್ತು. ಅವರ ಭಾವನೆಗಳನ್ನ ಅವರ ಮಾತುಗಳಲ್ಲಿ ಕೇಳೋಣ. ಅಪ್ಪನ ಅಂತ್ಯಕ್ರಿಯೆಗಿಂದು ನಾನು ಊರಿಗೆ ಬಂದಾಗ ನಮ್ಮ ಮನೆಯಲ್ಲಿ ನೀರವ ಮೌನ ನೆಲೆಸಿತ್ತು. ನನ್ನ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸಿ ನಾನು ನನ್ನ ಕರ್ಮಭೂಮಿ ಅಮೆರಿಕಾಗೆ ಹಿಂತಿರುಗುವ ಸೂಚನೆ ದೊರೆತಂತೆ ಭೂಕಂಪ, ಜ್ವಾಲಾಮುಖಿ ಒಟ್ಟೊಟ್ಟಿಗೆ ಸಂಭವಿಸಿತು. ಮನೆಯವರನ್ನ ಎದುರು ಕೂರಿಸಿ ಕನ್ವಿನ್ಸ್ ಮಾಡುವುದು ನನಗೆ ತುಂಬ ಕಷ್ಟ ಅನಿಸಿತ್ತು. ನಾನು ಯಾವುದಾದರೂ ಬೇಕಾದರೂ ಧೈರ್ಯವಾಗಿ ಎದುರಿಸುತ್ತೇನೆ, ಆದರೆ ಅಮ್ಮನ ಕಣ್ಣೀರಿನ ಮುಂದೆ ಕರಗಿ ಹೋಗುತ್ತೇನೆ. ಕೊನೆಗೂ ಅಮ್ಮ ಒಪ್ಪಿ ನನ್ನ ಹರಿಸಿದರು. ಧರ್ಮಸ್ಥಳಕ್ಕೆ ಹೋಗಿ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದ ಪಡೆದು ಮತ್ತೆ ಅಮೆರಿಕದ ವಿಮಾನ ಹತ್ತಿದೆ ಎಂದು ತಮ್ಮ ಮನದಾಳದ ಮಾತುಗಳನ್ನು ಹೇಳಿದರು. ತಳವಾರ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಒತ್ತಾಯಿಸಿ ತಳವಾರ ಸಮಾಜದಿಂದ ಡಿಸಿಎಂ ಲಕ್ಷ್ಮಣ ಸವದಿಯವರಿಗೆ ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮನವಿ ಪತ್ರ ಸಲ್ಲಿಸಿದರು. ಇದೇ ವೇಳೆ ಮನವಿಯನ್ನ ಸ್ವೀಕರಿಸಿ ಡಿಸಿಎಂ ಲಕ್ಷ್ಮಣ ಸವದಿ ಮಾತನಾಡಿ, ತಳವಾರ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಎಂದು ಮನವಿ ಪತ್ರ ಸಲ್ಲಿಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಪರಿವಾರ ತಳವಾರ ಸಮುದಾಯವನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸಲು ತೀರ್ಮಾನ ಮಾಡಿದ್ದರಿಂದ ಕರ್ನಾಟಕದಲ್ಲಿ ಸಣ್ಣ ಲೋಪದೋಷಗಳನ್ನು ಇರುವುದರಿಂದ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಗೋವಿಂದ ಕಾರಜೋಳ ಅವರಿಗೆ ಲಿಖಿತವಾಗಿ ಪತ್ರ ಹಾಗೂ ಚರ್ಚೆ ನಡೆಸಲಾಗಿದೆ. ಹಿಂದಿನ ಸರ್ಕಾರ ಮಾಡಿರುವ ಲೋಪದಿಂದ ಈ ಒಂದು ತೊಂದರೆ ಉಂಟಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪರಿವಾರ, ತಳವಾರ, ಕೋಳಿ, ಅಂಬಿಗ, ಸನದಿ, ಇದರಲ್ಲಿ ಎಲ್ಲ ಪಂಗಡಗಳು ಗಂಗಾ ಮತ ಸಮಾಜ ಆಗಿರುವುದರಿಂದ ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ರೈತರ ಸಮಸ್ಯೆಯ ಕುರಿತು ಚಡಚಣ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಚಡಚಣ ಪಟ್ಟಣದಲ್ಲಿಂದು ಜಯ ಕರ್ನಾಟಕ ಸಂಘದ ಪದಾಧಿಕಾರಿಗಳು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ COVID-19 ಕೊರೋನಾ ಸಮಯದಲ್ಲಿ ಬೆಳೆದ ಬೆಳೆಗಳಿಗೆ ಸರಿಯಾದ ಸಮಯದಲ್ಲಿ ಬೆಲೆ ಸಿಗದೆ ಕಾರಣ ರೈತರು ಕಂಗಾಲಾಗಿದ್ದಾರೆ, ತುಂಬಾ ಹಾನಿಯಾಗಿದೆ, ರೈತರ ಬೆಳೆಗೆ ಬೆಂಬಲ ಬೆಲೆ ನೀಡಿ, ಬೆಳೆ ಹಾನಿಯಾಗಿದೆ ಸಮೀಕ್ಷೆಯನ್ನ ನಡೆಸಿ ಪರಿಹಾರ ನೀಡಬೇಕು ಮತ್ತು ಚಡಚಣ ರಸ್ತೆಗಳು ಹಾಗೂ ಗ್ರಂಥಾಲಯ ಶೀಘ್ರದಲ್ಲಿಯೇ ಪ್ರಾರಂಭ ಮಾಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ದಂಡಾಧಿಕಾರಿಗಳಾದ ಆರ್ಎಸ್ ರೌಡಿಗಾರ್ ಅವರಿಗೆ ಮನವಿ ಪತ್ರದ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಸಂಘಟನೆ ಚಡಚಣ ತಾಲೂಕು ಘಟಕ ಮೈಸೂರು ಜಿಲ್ಲೆ, ನನ್ನ ಹೆಸರು ಶ್ರೀಶೈಲ್ ಚಂದ್ರಶೇಖರ್ ಪಾಟೀಲ್, ತಾಲೂಕು ಅಧ್ಯಕ್ಷರು ಚಡಚಣ. ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರು ಚಡಚಣ ಇವರ ವತಿಯಿಂದ ಮುಖಾಂತರ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದು, COVID-19 ಲಾಕ್ಡೌನ್ ಸಮಯದಲ್ಲಿ ರೈತರ ಬೆಳೆ ಸರಿಯಾಗಿ ಮಾರ್ಕೆಟ್ ಆಗಲಾರ ಕಾರಣ ಬೆಳೆಯ ಸಂಪೂರ್ಣ ಹೊಲದಲ್ಲಿ ನಾಶವಾಗಿದ್ದು, ಅವಾಗ ಪೂರ್ಣ ರೈತರೇ ಯಾವುದೇ ಬೆಲೆ ಬೆಂಬಲ ಬೆಲೆ ಯಾವುದೂ ಸಿಕ್ಕಿರೋದಿಲ್ಲ. ಆದ ಕಾರಣ ಈಗ ಮುಂಗಾರು ಮಳೆ ಸರಿಯಾಗಿ ಆಗದ ಕಾರಣ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು, ಕೂಡಲೇ ಸಮೀಕ್ಷೆ ನಡೆಸಿ ಬೆಳೆ ನಷ್ಟ ಪರಿಹಾರವನ್ನು ಒದಗಿಸಬೇಕೆಂದು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದಾರೆ. ಹಾಗೆ ಇನ್ನೂ
ಹಲವಾರು ಸಮಸ್ಯೆಗಳು ಇದ್ದವು. ಚಟ್ಚಾಣ ತಾಲೂಕು ಹೊಸದಾಗಿ ತಾಲೂಕು ಆಗಿದ್ದು ಸರಿಯಾಗಿ ರಸ್ತೆ ವ್ಯವಸ್ಥೆ ಇರುವುದಿಲ್ಲ. ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿತ್ತು. ಕೂಡಲೇ ಅದು ಪೂರ್ಣಗೊಳಿಸಬೇಕು. ತಮ್ಮ ರಾಜಕೀಯ ಇಚ್ಛಾಶಕ್ತಿಗೆ ಅವರ ಮೇಲೆ ಇವರು ಹಾಕೋದು ಇವ್ರ ಮೇಲೆ ಅವ್ರು ಹಾಕೋದು ನಮ್ಗೆ ಬೇಕಾಗಿಲ್ಲ. ಕೂಡಲೇ ರಸ್ತೆ ಕಾಮಗಾರಿಯನ್ನು ಚಾಲನೆ ಕೊಟ್ಟು ಅದು ಪೂರ್ಣಗೊಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ಉಗ್ರವಾದ ಹೋರಾಟವನ್ನು ನಾವು ನಡೆಸಬೇಕಾಗುತ್ತದೆ. ಹಾಗೂ ಚಟ್ಚಾಣ ತಾಲೂಕಿನಲ್ಲಿ ಒಂದು ಗ್ರಂಥಾಲಯದ ಅವಶ್ಯಕತೆ ಇದೆ. ಕೂಡಲೇ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡಿಕೊಡಬೇಕು. ಮತ್ತು ಇನ್ನೂ ಏನದ ಬಸ್ ಡಿಪೋ ಏನದ ಸ್ಯಾಂಕ್ಷನ್ ಆಗಿದೆ, ಅದು ಕಾರ್ಯಗತಿಗೆ ಬಂದಿಲ್ಲ. ಅದು ಕೂಡಲೇ ಕಾರ್ಯಗತಿಗೆ ತರಬೇಕು. ಹಾಗೂ ಮಿನಿ ವಿಧಾನಸೌಧವನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಿ ಎಲ್ಲ ಆಫೀಸ್ಗಳನ್ನು ಒಂದೇ ಕಡೆ ಮಾಡಿದ್ರೆ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಒಂದೇ ಒಂದು ಒಂದೇ ಸೂರಿನಡಿ ಎಲ್ಲ ವ್ಯವಸ್ಥೆಯನ್ನು ಸಿಕ್ಕಾಗುತ್ತದೆ. ಅದಕ್ಕೆ ಈ ಎಲ್ಲ ಸಮಸ್ಯೆಗಳಿಗೆ ಕೂಡಲೇ ಗಮನ ಹರಿಸಿ ಸರ್ಕಾರ ಈ ಕಡೆ. ಇನ್ನೊಂದು ಸಂದರ್ಭದಲ್ಲಿ ಜಯ ಕರ್ನಾಟಕದ ಸಂಘದ ಚಡ್ಚಣ ತಾಲೂಕು ಅಧ್ಯಕ್ಷ ಶ್ರೀಶೈಲ್ ಪಾಟೀಲ್, ಕಾರ್ಯಾಧ್ಯಕ್ಷರು ರಾಯಗೊಂಡ ಪೂಜಾರಿ, ಉಪಾಧ್ಯಕ್ಷರು ಮಹಾದೇವ್, ಕಾರ್ಯದರ್ಶಿಗಳಾದ ಅಕ್ಷಯ್ ಪಾಟೀಲ್, ಶಂಕರ್ ಶೆಟ್ಟಿ, ಬಸವರಾಜ್ ಮಹಾದೇವ್ ಹಾಗೂ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಉತ್ತಮ ಸಮಾಜವನ್ನು ಕಟ್ಟುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು. ಅವರನ್ನ ಆದರ್ಶ ಸಿರಿಕನ್ನಡ ಪ್ರಶಸ್ತಿ ಕೊಟ್ಟು ಗೌರವಿಸುವ ಕಾರ್ಯ ನಿರಂತರವಾಗಿ ನಡೆಯಬೇಕೆಂದು ಇಂಡಿ ತಾಲೂಕು ಶಿಕ್ಷಣ ಅಧಿಕಾರಿ ಸಂಗಮಗೌಡ ಹರ್ಷದ್ ಹೇಳಿದರು. ಪಟ್ಟಣದ ರಾಗರಂಜಿನಿ ಸಂಗೀತ ತರಬೇತಿ ಕೇಂದ್ರದಲ್ಲಿ ಶಿಕ್ಷಕರ ದಿನೋತ್ಸವದ ಪೂರ್ವಭಾವಿ ಸಭೆಯನ್ನ ಸಿಂದಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಘಟಕ ಹಾಗೂ ತಾಲೂಕಾ ದೈಹಿಕ ಶಿಕ್ಷಕರ ಸಂಘ ಹಮ್ಮಿಕೊಂಡ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ದೇಶಕ್ಕೆ ವಕ್ರಿಸಿರುವ ಯಮರೂಪಿ ಮಹಾಮಾರಿ ಕೊರೋನಾ ಸೋಂಕಿನ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುತ್ತಾ ಶಿಕ್ಷಕರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ತಿಳಿಸಿದರು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಸಿದ್ಲಿಂಗ ಚೌಧರಿ ಮಾತನಾಡಿ, ಸೆಪ್ಟೆಂಬರ್ 5 ಸಾಯಂಕಾಲ 3 ಗಂಟೆಗೆ ವಿಜಯಪುರ ರಸ್ತೆಗೆ ಹೊಂದಿಕೊಂಡಿರುವ ಮಾಂಗಲ್ಯ ಭವನದಲ್ಲಿ ಅರ್ಥಪೂರ್ಣವಾಗಿ ಶಿಕ್ಷಕರ ದಿನೋತ್ಸವ ಮಾಡಲಾಗುತ್ತದೆ. ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿ ಹಾಗೂ ನಮ್ಮ ವಿಜಯಪುರ ಜಿಲ್ಲಾ ಮಟ್ಟದ ಸಿರಿಗನ್ನಡ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗುತ್ತದೆ ಎಂದು ಹೇಳಿದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮರೆಯುವ ಮೊಹರಂ ಹಬ್ಬ ಕೊರೋನಾ ಮಹಾಮಾರಿ ರೋಗ ಹರಡಿದ್ದರಿಂದ ಈ ವರ್ಷ ಸರಳವಾಗಿ ಆಚರಣೆ ಮಾಡಲಾಯಿತು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೂಲೆಪೇಟ್ ಗ್ರಾಮದಲ್ಲಿ ಬರುವ ವಿವಿಧ ಬಡಾವಣೆಗಳ ಮಸೀದಿಗಳಲ್ಲಿ ಗುಡಿಸಿದ ಪಂಜಗಳಿಗೆ ತಮ್ಮ ತಮ್ಮ ಮಸೀದಿಗಳಲ್ಲಿಯೇ ಶಾಂತಿ ಮಾಡಿ ಮೊಹರಂನ ಸರಳವಾಗಿ ಆಚರಣೆ ಮಾಡಿದರು. ಈ ಮನಸ್ಸೂರು ಮಸ್ತಿ ದೇವರ ದರ್ಗಾದಲ್ಲಿ ನಾವು ಹೆಣ್ಣೆ ಆದ ನಂತರ ಜಾನಕಂಡೆ 3 ದಿನ ಬರ ದೇವರು ಕೂರಿಸ್ತೇವೆ. ಕೂರಿಸಿ 15 ದಿನಕ್ಕೆ ಕಂಪಲ್ಸರಿ ಆಚರಣೆ ಮಾಡ್ತಕ್ಕಂಥ ಬರ್ತೀವಿ. ಆಚರಣೆ ಮಾಡಿ ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೇವೆ. ಸುಳೆಗಡ ಗ್ರಾಮದ ಎಲ್ಲರೂ ಒಂದು ಅನ್ನತಂದ್ರಕ್ಕಿಂತ ಹೆಚ್ಚಿನ ಪ್ರೀತಿ ವಿಶ್ವಾಸದಿಂದ ಆಚರಣೆ ಮಾಡ್ಕೊತ ಬರ್ತೀವಿ. ಅದೇ ರೀತಿ ಕೊರೋನಾ ಸ್ವಲ್ಪ ಇದಾಗದಿಂದ ಈ ಸಲ ಶಾಂತಿ ರೀತಿಯಲ್ಲಿ ಮಾಡ್ಕೊಂಡ್ವಿ. ಅಂತರ ಕಾಪಾಡಿಕೊಂಡು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಪೊಲೀಸರು ಹಾಸ್ಪಿಟಲ್ನಿಂದ ಅವ್ರ ಮೇರೆಗೆ ಅವರ ನಡೆನುಡಿಗಳ ಪ್ರಕಾರ ಅವ್ರು ಹೇಳಿದ ಪ್ರಕಾರ ಅಂತರ ಕಾಪಾಡಿಕೊಂಡು ನಮ್ಮ ಕಾರ್ಯಕ್ರಮ ಮಾಡಿದ್ವಿ. ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಗುಲಾಬ್ ಹರದೂರ್ ಅವರು ಮಾತನಾಡಿ, ಪ್ರತಿ ವರ್ಷ ಮೊಹರಂ ಹಬ್ಬವು ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಾ ಬಂದಿದ್ದೆವು. ಆದರೆ ಈ ಮಹಾಮಾರಿ ಕೊರೋನಾ ಇಡೀ ದೇಶ ವಿದೇಶಗಳಲ್ಲಿ ಹಳ್ಳಿ ಸಮುದಾಯಗಳಲ್ಲಿ ಹರಡಿದ್ದರಿಂದ ಈ ವರ್ಷ ಅತಿ ಸರಳವಾಗಿ ಸರ್ಕಾರದ ಆದೇಶದ ಮೇರೆಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ನಾವೆಲ್ಲರೂ ಸರಳವಾಗಿ ಆಚರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಇನ್ನೊಂದು ಸಂದರ್ಭದಲ್ಲಿ ಜಹೀರ್ ಪಟೇಲ್, ಮೀನಾಜ್ ಪಟೇಲ್, ಸಂತೋಷ್ ಮಲ್ಸೆಟ್ಟಿ, ಅಮೃತ್ ತಳವಾರ್ ಹಾಗೂ ಊರಿನ ಎಲ್ಲಾ ಹಿಂದೂ ಮುಸ್ಲಿಂ ಬಾಂಧವರು ಇದ್ದರು. ಮೂಡಲಿನಿಂದ ಗುಲ್ಲಾಪುರವರೆಗೆ ರಸ್ತೆ ಅಭಿವೃದ್ಧಿಗೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ಆಪ್ತ ಸಹಾಯಕ ದಾಸಪ್ಪ ನಾಯಕ್ ಅವರು ಚಾಲನೆ ನೀಡಿದರು.
ಇಂದು ರಸ್ತೆ ಕಾಮಗಾರಿಗೆ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು, ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಪುರಸಭೆಯ ಎಸ್ಎಫ್ಸಿ ವಿಶೇಷ ಅನುದಾನದ ಅಡಿಯಲ್ಲಿ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಮಾಡಲಾಗುತ್ತಿದೆ ಹಾಗೂ ಅತಿ ಶೀಘ್ರದಲ್ಲಿ ಈ ರಸ್ತೆ ಅಭಿವೃದ್ಧಿ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಇನ್ನೇ ಸಂದರ್ಭದಲ್ಲಿ ಮೂಡಲಗಿ ಪುರಸಭೆ ಮುಖ್ಯ ಅಧಿಕಾರಿ ದೀಪಕ್ ಹರದಿ, ಹಿರಿಯರಿಗೆ ನಿರ್ದೇಶಕ ಚಿದಾನಂದ್ ಮುಗಳಕೋಡ್ ಹಾಗೂ ಪುರಸಭೆಯ ಸದಸ್ಯರುಗಳಾದ ಶಿವು ಚಂಡಕಿ, ರವೀಂದ್ರ ಸಣ್ಣಕ್ಕಿ, ಇರಣ್ಣ ಕೊನ್ನೂರ್, ಶಿವಾನಂದ್ ಸಣ್ಣಕ್ಕಿ, ಜಯಾನಂದ ಪಾಟೀಲ್, ಆನಂದ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅನಾರೋಗ್ಯದಿಂದಾಗಿ ವಿಧಿವಶರಾಗಿದ್ದಾರೆ. ಅನಾರೋಗ್ಯಕ್ಕೆ ತುತ್ತಾಗಿದ್ದ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ವಿಧಿವಶರಾಗಿದ್ದಾರೆ. ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದ ಸಮಸ್ಯೆಯಿಂದಾಗಿ ಭಾರತೀಯ ಸೇನೆ ರಿಸರ್ಚ್ ಆ್ಯಂಡ್ ರೆಫೆಲರ್ ಆಸ್ಪತ್ರೆಗೆ ದಾಖಲಾಗಿದ್ದ 84 ವರ್ಷದ ಮುಖರ್ಜಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. 1935 ಡಿಸೆಂಬರ್ 11ರಂದು ಬಂಗಾಳದಲ್ಲಿ ಜನಿಸಿದ್ದ ಪ್ರಣಬ್ ಮುಖರ್ಜಿ 2012ರಿಂದ 2017ರವರೆಗೆ ಭಾರತದ 13ನೇ ರಾಷ್ಟ್ರಪತಿಗಳಾಗಿದ್ದರು. ಇನ್ನೊಬ್ಬರು ವಿದೇಶಾಂಗ ಸಚಿವ, ರಕ್ಷಣಾ ಸಚಿವ ಹಾಗೂ ಹಣಕಾಸು ಸಚಿವರಾಗಿ, ಪತ್ರಕರ್ತರಾಗಿ, ಕಾಲೇಜು ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು ಮತ್ತು ಭಾರತದ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಭಾಜನರಾಗಿದ್ದರು. 2019ರಲ್ಲಿ ಭಾರತ ರತ್ನ ಪ್ರಶಸ್ತಿ ಸಹ ತಮ್ಮ ಮುಡಿಗೇರಿಸಿಕೊಂಡಿದ್ದರು. ಇನ್ನು ಇವರಿಗೆ 2 ಪುತ್ರರು, 1 ಪುತ್ರಿ ಕೂಡ ಇದ್ದು ಈಗ ಅವರು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಸಿನಿಮಾ ನಟರನ್ನ ಜನರು ಮುಗಿಬಿಡುವುದು ಸರ್ವೇ ಸಾಮಾನ್ಯ. ಆದ್ರೆ ಕೆಲವು ಅಭಿಮಾನಿಗಳು ಮಾಡಿದ ಎಡವಟ್ಟುಗಳು ನಟರು ತೊಂದರೆ ಒಳಗಾಗಬೇಕಾಗುತ್ತದೆ. ಇಂಥದ್ದೇ ಒಂದು ಎಡವಟ್ಟು ಶಿವಮೊಗ್ಗದಲ್ಲಿ ನಡೆದಿದ್ದು ನಟ ವಿಜಯ್ ರಾಘವೇಂದ್ರ ಅವರು ಸಂಕಷ್ಟ ಎದುರಿಸಿದ್ದಾರೆ. ಆಗಿದ್ದು ಇಷ್ಟೇ, ಶಿವಮೊಗ್ಗದ ಜಿಲ್ಲೆಯಲ್ಲಿ ಪ್ರೇಕ್ಷಣೀಯ ಸ್ಥಳಗಳಾದ ಜೋಗ್ ಫಾಲ್ಸ್, ಭದ್ರಾ ಅಭಯಾರಣ್ಯ ಸೇರಿ ಹಲವೆಡೆ ನಟ ವಿಜಯ್ ರಾಘವೇಂದ್ರ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ರು. ಇದೇ ವೇಳೆ ನಗರದ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಹಾಕಿಸಲು ಬಂದ ನಟನನ್ನ ಅಭಿಮಾನಿಗಳು ಮುತ್ತಿಕೊಂಡಿದ್ದಾರೆ. ಈ ವೇಳೆ ಬಂಕ್ನ ಸಿಬ್ಬಂದಿ ಪೆಟ್ರೋಲ್ ಬದಲಿಗೆ ಡೀಸೆಲ್ ತುಂಬಿಸಿ ಎಡವಟ್ಟು ಮಾಡಿದ್ದಾರೆ. ಕೊಟ್ಟೂರು ತಾಲೂಕಿನ ನಾಗನಹಳ್ಳಿ ಗ್ರಾಮದ ವ್ಯಕ್ತಿಯೊಬ್ಬರು ಉಜ್ಜಯಿನಿ ಕೆರೆಯ ಬಳಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ನಾಗಿನಹಳ್ಳಿ ಗ್ರಾಮದ ಲೋಕಪ್ಪ ಮೃತ ವ್ಯಕ್ತಿಯಾಗಿದ್ದು ಈರುಳ್ಳಿ ಹೊಲ ನೋಡಿಕೊಂಡು ಬರುವುದಾಗಿ ಹೇಳಿ ಹಿಂತಿರುಗಿಲ್ಲ. ಹುಡುಕಾಟ ನಡೆಸಿದಾಗ ಭಾನುವಾರ ಬೆಳಿಗ್ಗೆ ಉಜ್ಜಯಿನಿ ಕೆರೆ ಬಳಿ ಶವ ಪತ್ತೆಯಾಗಿದೆ. ತಲೆಯ ಹಿಂಭಾಗ, ಕೈ, ಮರ್ಮ ಸ್ಥಾನಗಳಲ್ಲಿ ರಕ್ತದ ಗಾಯಗಳಾಗಿದ್ದು ರಟ್ಟೆ ಕಾಲುಗಳಲ್ಲಿ ತರಚಿದ ಗಾಯಗಳಾಗಿದ್ದು ಅವರ ಸಾವು ಅನುಮಾನಾಸ್ಪದವಾಗಿದೆ ಎಂದು ಮೃತನ ಪುತ್ರ ಶಾನ್ ಭೋಗರ್ ಶಿವಮೂರ್ತಿ ನೀಡಿದ ದೂರಿದನ್ವಯ ಕೊಟ್ಟೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೆರೆ ಪರಿಹಾರದಿಂದಾಗಿ ಸಂಕಷ್ಟಕ್ಕೆ ಈಡಾಗಿರುವ ಕುಟುಂಬಗಳಿಗೆ ಪರಿಹಾರ ಧನ ಮಂಜೂರು ಮಾಡುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಮನವಿ ಸಲ್ಲಿಸಲಾಯಿತು. ಘಟಪ್ರಭಾ ನದಿಯ ನೆರೆ ಪ್ರಭಾವದಿಂದಾಗಿ ಅರಭಾವಿ ವಿಧಾನಸಭಾ ಕ್ಷೇತ್ರದ ಮೂಡಲಗಿ ತಾಲೂಕಿನ ಮುಸಗುಪ್ಪಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ 100 ಕುಟುಂಬ ಮನೆಗಳು ನೆರೆ ಪ್ರವಾಹದ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿ ಅನೇಕ ಬಡ ದಲಿತ ಕುಟುಂಬಗಳು ಸರ್ಕಾರದಿಂದ ಬರುವ ಸಹಾಯಧನಕ್ಕಾಗಿ ಮನೆ ಕಟ್ಟಲು ಅರ್ಜಿಯನ್ನು ಸಲ್ಲಿಸಿದರು. ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನಿಜವಾದ ಫಲಾನುಭವಿಗಳಿಗೆ ಪರಿಹಾರದ ಧನ ಮಂಜೂರಾಗಿರುವುದಿಲ್ಲ. ಒಂದು ವೇಳೆ ನಿಜವಾಗಿ ನೆರೆ ಪ್ರವಾಹದಿಂದಾಗಿ ಸಂಕಷ್ಟಕ್ಕೆ ಈಡಾಗಿರುವ ಕುಟುಂಬಗಳಿಗೆ ಪರಿಹಾರ ಧನ ಮಂಜೂರು ಆಗದಿದ್ದರೆ ಮೂಡಲಗಿ ತಹಸೀಲ್ದಾರ್ ಕಚೇರಿ ಎದುರು ಪರಿಹಾರದಿಂದ ವಂಚಿತರಾದ ಬಡ ದಲಿತ ಕುಟುಂಬದ ಫಲಾನುಭವಿಗಳೊಂದಿಗೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಯಶವಂತ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇನ್ನೇ ಸಂದರ್ಭದಲ್ಲಿ ಪ್ರಕಾಶ್ ಮಾದರ್ ಹಾಗೂ ಎಲ್ಲ ದಲಿತ ಮುಖಂಡರು ಉಪಸ್ಥಿತರಿದ್ದರು. ನಕಲಿ ವಾಟ್ಸಪ್ ಖಾತೆಯನ್ನು ತೆರೆದು ಸಾರ್ವಜನಿಕರಿಗೆ ವಂಚಿಸಿ ಹಣ ಪಡೆಯುತ್ತಿದ್ದ ವ್ಯಕ್ತಿ ಒಬ್ಬನನ್ನು ಬಂಧಿಸುವಲ್ಲಿ ಪೂರ್ವ ವಿಭಾಗದ ಸೈಬರ್ ಸಿಇಎನ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಮೀರ್ ಕುಮಾರ್
ಬಂಧಿತ ಆರೋಪಿಯಾಗಿದ್ದು ಮಂಜುಳಾ ಎಂಬ ಮಹಿಳೆಯ ಫೋಟೋವನ್ನು ಉಪಯೋಗಿಸಿಕೊಂಡು ಆರೋಪಿ ನಕಲಿ ವಾಟ್ಸ್ಆಪ್ ಅನ್ನು ಖಾತೆ ತೆರೆದು ಅದಕ್ಕೆ ಮಂಜುಳಾ ಅವರ ಚಿತ್ರಗಳನ್ನು ಬಳಸಿ ತಾಯಿಯ ವೈದ್ಯಕೀಯ ಚಿಕಿತ್ಸೆಗೆ ಹಣ ಬೇಕಾಗಿದೆ ಎಂದು ಬ್ಯಾಂಕ್ ವಿವರವುಳ್ಳ ಸಂದೇಶಗಳನ್ನು ರವಾನೆ ಮಾಡುತ್ತಿದ್ದ ಎನ್ನಲಾಗಿದೆ. ಈ ಬಗ್ಗೆ ಕೆಲ ಸ್ನೇಹಿತರು ಆರೋಪಿ ಕಳಿಸಿರುವ ಸಂದೇಶಗಳನ್ನು ಮಂಜುಳಾ ಕಳಿಸಿದ್ದಾಗಿ ನಂಬಿ ಆರೋಪಿ ಕಳಿಸಿದ ಬ್ಯಾಂಕಿನ ಖಾತೆಗೆ ಹಣ ಜಮೆ ಮಾಡಿದ್ದಾರೆ. ತದನಂತರ ಸ್ನೇಹಿತರು ಆರೋಗ್ಯ ಸಂಬಂಧ ಮಂಜುಳಾ ಅವರನ್ನು ಸಂಪರ್ಕಿಸಿದಾಗ ವಿಚಾರ ಬಯಲಾಗಿದೆ. ಈ ಸಂಬಂಧ ಆರೋಪಿ ವಿರುದ್ಧ ದೂರು ನೀಡಿದ್ದರು. ದುನಿಯಾ ವಿಜಿ ಚಿತ್ರದ ಸಲ್ಮಾ ಸತ್ತು ಜೋರಾಗಿದೆ. ಇದೀಗ ಸದ್ಯದ ಮಳೆಯ ಅಬ್ಬರದ ನಡುವೆಯೂ ಸಲ್ಮಾ ಟೀಮ್ ರೊಮ್ಯಾಂಟಿಕ್ ಸಾಂಗ್ ಶೂಟಿಂಗ್ ಮಾಡಿಕೊಂಡಿದೆ. ದುನಿಯಾ ವಿಜಯ್ ನಿರ್ದೇಶಿಸಿ ನಡೆಸಿರುವ ಆಕ್ಷನ್ ಸಿನಿಮಾ ಸಲಗ ಚಿತ್ರದಲ್ಲಿ ಸಂಜನಾ ಆನಂದ ವಿಜಿಗೆ ಜೋಡಿಯಾಗಿದ್ದು ಡಾಲಿ ಧನಂಜಯ ಸೇರಿದಂತೆ ದೊಡ್ಡ ತಾರಾಗಣ ಸಿನಿಮಾದಲ್ಲಿದೆ. ಟಗರು ಸಿನಿಮಾ ಖ್ಯಾತಿಯ ಕೆಪಿ ಶ್ರೀಕಾಂತ್ ಸಲಗ ಚಿತ್ರಕ್ಕೆ ಬಂಡವಾಳ ಹಾಕಿದ್ದಾರೆ. ಲಾಕ್ಡೌನ್ಗೂ ಮೊದಲೇ ಸಲಗ ಚಿತ್ರದ ಶೂಟಿಂಗ್ ಮುಗಿದಿತ್ತು. ಆದರೆ ಈಗ ಸರ್ಕಾರದ ಮಾರ್ಗಸೂಚಿಗಳನ್ನು ಅನುಸರಿಸಿ ಒಂದು ಹಾಡನ್ನು ಚಿತ್ರೀಕರಿಸಿದೆ ಚಿತ್ರತಂಡ. ಟೀಮ್ಗೆ ತಕ್ಕಂತೆ ಸುರಿಯುವ ಮಳೆಯಲ್ಲಿ ಹಾಡನ್ನ ಶೂಟ್ ಮಾಡಲಾಗಿದೆ. ಡ್ಯಾನ್ಸ್ ಮಾಸ್ಟರ್ ಇಲ್ಲದೆ ಜೋರು ಮಳೆ, ಜಿಗಣಿ ಕುರಿಯುವ ಚಳಿ ನಡುವೆ ಮುಳ್ಳಯ್ಯನಗಿರಿ, ಸಕಲೇಶ್ಪುರ ಸುತ್ತಮುತ್ತ ಸಾಂಗ್ ಶೂಟಿಂಗ್ ಮಾಡಲಾಗಿದೆ. ಸದ್ಯ ಸಲಗ ಸಿನಿಮಾ ಕಂಪ್ಲೀಟ್ ಆಗಿದ್ದು ಸಿನಿಮಾ ಪ್ರದರ್ಶನಕ್ಕೆ ಅನುಮತಿ ಸಿಕ್ಕಿದ ತಕ್ಷಣವೇ ರಿಲೀಸ್ಗೆ ರೆಡಿ ಇದೆ. ಉತ್ತರ ಪ್ರದೇಶದಲ್ಲಿ ತಮ್ಮ ತಂದೆ ಆತ್ಮಹತ್ಯೆ ಮಾಡಿಕೊಂಡ ನಂತರ ಆತನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಒಡ್ಡಿ ಫೇಸ್ಬುಕ್ನಲ್ಲಿ ಹರಿಬಿಟ್ಟಿದ್ದರು. ಉತ್ತರ ಪ್ರದೇಶದಲ್ಲಿ ತಮ್ಮ ತಂದೆ ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಿ ಆತನ ಇಬ್ಬರು ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಒಡ್ಡಿ ಫೇಸ್ಬುಕ್ನಲ್ಲಿ ವಿಡಿಯೋವೊಂದನ್ನು ಹರಿಬಿಟ್ಟಿದ್ದಾರೆ. ತಮ್ಮ ತಂದೆಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದನೆ ನೀಡಿದವರನ್ನ ಭೇದಿಸುವಲ್ಲಿ ಪೊಲೀಸರು ವಿಫಲರಾಗಿರುವುದು ಇದಕ್ಕೆ ಕಾರಣ ಎನ್ನಲಾಗಿದೆ. ಪಾಕಿಸ್ತಾನಕ್ಕೆ ನೀಡುತ್ತಿದ್ದ ಸಾಲ ಹಾಗೂ ತೈಲ ಸರಬರಾಜನ್ನ ನಿಲ್ಲಿಸುವುದಾಗಿ ಸೌದಿ ಅರೇಬಿಯಾ ನಿರ್ಧಾರ ತೆಗೆದುಕೊಂಡಂತಾಗಿದೆ. ಪಾಕಿಸ್ತಾನದ ವಿದೇಶಾಂಗ ಸಚಿವ ಮೊಹಮ್ಮದ್ ಕುರೇಷಿ ಕಾಶ್ಮೀರದ ವಿಚಾರದಲ್ಲಿ ಸೌದಿ ಸರ್ಕಾರ ನಮಗೆ ಬೆಂಬಲ ನೀಡದಿದ್ರೆ ಪಾಕಿಸ್ತಾನಕ್ಕೇನು ನಷ್ಟವಿಲ್ಲ, ಪಾಕಿಸ್ತಾನವೇ ಒಐಸಿ ರಾಷ್ಟ್ರಗಳ ಬೃಹತ್ ಸಮ್ಮೇಳನವನ್ನು ಆಯೋಜಿಸಿ ಅವುಗಳ ಬೆಂಬಲ ಕೇಳಲಿದೆ ಎಂದಿದ್ದರು. ಕಾಶ್ಮೀರ ವಿಚಾರದಲ್ಲಿ ಸೌದಿ ಅರೇಬಿಯಾವನ್ನ ಪಾಕಿಸ್ತಾನ ಟೀಕಿಸಿದ್ದನ್ನು ಗಂಭೀರವಾಗಿ ಪರಿಗಣಿಸಿದ್ದು ಸೌದಿಗೆ ನೀಡಲಿರುವ ಸಾಲ ಮತ್ತು ತೈಲ ಸರಬರಾಜನ್ನ ನಿಲ್ಲಿಸುವುದಾಗಿ ತಿಳಿಸಿದೆ. ಮುಂಬೈಗೆ ಹೋಗುವ ತನ್ನ ಕನಸು ಈಡೇರಿಸಿಕೊಳ್ಳಲು 22 ವರ್ಷದ ಮಹಿಳೆಯೊಬ್ಬಳು ತನ್ನ 2 ತಿಂಗಳ ಗಂಡು ಮಗುವನ್ನ 45,000 ರೂಪಾಯಿಗೆ ಮಾರಲು ಯತ್ನಿಸಿ ಸಿಕ್ಕಿಬಿದ್ದಿದ್ದಾಳೆ. ಹೈದರಾಬಾದ್ನ ಹಬೀಬ್ ನಗರದಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಮಗುವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದು ತಾಯಿಯನ್ನ ಬಂಧಿಸಿದ್ದಾರೆ. ಶೇಖ್ ಜೋಯಾ ಎಂಬ ಮಹಿಳೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿದ್ದರಿಂದ ಪತಿ ತೊರೆದಿದ್ದ. ಒಂಟಿಯಾಗಿದ್ದ ಮಹಿಳೆ ಜೀವನದಲ್ಲಿ ಕಷ್ಟಗಳಿಂದ ಮುಕ್ತಿಯಾಗಲು ಮುಂಬೈನಲ್ಲಿ ನೆಲೆಸಲು ಉದ್ದೇಶಿಸಿದ್ದು ಇದಕ್ಕಾಗಿ ಹೆತ್ತ ಮಗುವನ್ನೇ ಮಾರಲು ನಿರ್ಧರಿಸಿದ್ದಳು ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾಮಕ್ಕನೊಬ್ಬ 5 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ್ದು ಸದ್ಯ ಬಾಲಕಿಯ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಬಾಲಕಿ ಮನೆಯ ಹೊರಗಡೆ ಮೂತ್ರ ವಿಸರ್ಜನೆಗಾಗಿ ತೆರಳಿದ್ದಳು. ಈ ಸಂದರ್ಭದಲ್ಲಿ ಕುಡಿದ ಅಮಲಿನಲ್ಲಿದ್ದ ಕಾಮುಕ ಹಲ್ಲೆ ಮಾಡಿದ್ದಾನೆ. ನಂತರ ಆಕೆಯನ್ನ ಕಟ್ಟಡವೊಂದರ ಒಳಗಡೆ ಎಳೆದೊಯ್ದು ಅತ್ಯಾಚಾರ ಎಸಗಿದ್ದಾನೆ ಎಂದು SHO ಹರಿಪ್ರಸಾದ್ ರಾಣಾ ತಿಳಿಸಿದ್ದಾರೆ. ಇತ್ತ ತನ್ನ ಅತ್ಯಾಚಾರ ಆಗಿದೆ ಎಂಬುದನ್ನ ಅರಿಯದ ಮುಗ್ಧ ಕಂದಮ್ಮ ಮನೆಗೆ ಅಳುತ್ತಲೇ ಬಂದಿದ್ದಾಳೆ. ಅದಾಗಲೇ ಆಕೆಗೆ ರಕ್ತಸ್ರಾವ ಕೂಡ ಆಗುತ್ತಿತ್ತು. ತನ್ನ ತಾಯಿಯ ಬಳಿ ನಡೆದ ಘಟನೆ ಹೇಳಿದ್ದಾಳೆ. ಕೂಡಲೇ ಬಾಲಕಿಯ ಪೋಷಕರು ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದ್ದಾರೆ. ಆರೋಪಿ ವಿರುದ್ಧ ಪೋಸ್ಕೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಗೊರಕೆ ಹೊಡೆಯುವ ಅಭ್ಯಾಸ ವ್ಯಕ್ತಿಯೊಬ್ಬನ ಸಾವಿಗೆ ಕಾರಣವಾಯಿತು ಎಂದರೆ ನೀವು ನಂಬಲೇಬೇಕು. ತನ್ನ ಶಾಂತಿಯುತ ನಿದ್ರೆಗೆ ಭಂಗ ತಂದಿದ್ದಕ್ಕಾಗಿ ಯುವಕನೊಬ್ಬ ಗೊರಕೆ ಹೊಡೆಯುತ್ತಿದ್ದ ತಂದೆಯನ್ನ ಕೊಡಲಿಯಿಂದ ಕೊಚ್ಚಿ ಕೊಲೆಗೈದ ಘಟನೆ ಉತ್ತರ ಪ್ರದೇಶದ ಪಿಲಿಭೀತ್ ಜಿಲ್ಲೆಯಲ್ಲಿ ನಡೆದಿದೆ. ನವೀನ್ ಆರೋಪಿಯಾಗಿದ್ದು ರಾಮಸ್ವರೂಪ್ ಕೊಲೆಗೀಡಾದವನು ಸಬ್ ಇನ್ಸ್ಪೆಕ್ಟರ್ ಎಂದು ಹೇಳಿಕೊಂಡಿದ್ಲು. ಆಕೆಯ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು ತನಿಖೆ ಮುಂದುವರೆಸಿರುವುದಾಗಿ ನಗರ ಪೊಲೀಸರು ತಿಳಿಸಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಇದೇ ರೀತಿಯ ಘಟನೆಯಲ್ಲಿ ಉತ್ತರ ಪ್ರದೇಶದ ಭಾರತೀಯ ಪೊಲೀಸ್ ಸೇವೆ ಅಧಿಕಾರಿಯಾಗಿ ನಟಿಸಿದ್ದ 38 ವರ್ಷದ ಭದ್ರತಾ ಸಿಬ್ಬಂದಿಯನ್ನ ದೆಹಲಿ ಪೊಲೀಸರು ಬಂಧಿಸಿದರು. ಇಲ್ಲೊಬ್ಬ ಮುಸ್ಲಿಂ ವ್ಯಕ್ತಿ 12 ವರ್ಷಗಳ ಹಿಂದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಮಾಡಿದ ಒಂದು ಕೆಲಸ ಇದೀಗ ಸುದ್ದಿಯಾಗಿದೆ.
ಇಲ್ಲೋರ್ವ ಮುಸ್ಲಿಂ ವ್ಯಕ್ತಿ 12 ವರ್ಷಗಳ ಹಿಂದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಮಾಡಿದ ಒಂದು ಕೆಲಸ ಇದೀಗ ಸುದ್ದಿಯಾಗಿದೆ. ಇದೊಂದು ಕೋಮು ಸೌಹಾರ್ದಯುತವಾದ ಕಾರ್ಯವಾಗಿದ್ದು ಹೃದಯ ಸ್ಪರ್ಶಿಯೂ ಹೌದು, ಮಾದರಿಯೂ ಹೌದು. ಮಧ್ಯಪ್ರದೇಶದ ಅಜೀಜ್ ಖಾನ್ ಅವರಿಗೆ 12 ವರ್ಷದ ಮಗನೋರ್ವ ಇದ್ದಾನೆ. ಅವರ ಹೆಸರು ಕೃಷ್ಣ ಎಂದು ಈ ಬಗ್ಗೆ ಅಜೀಜ್ ಅವರು ಹಂಚಿಕೊಂಡಿದ್ದಾರೆ. 2008 ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದೇ ನನಗೆ ಮಗ ಹುಟ್ಟಿದ, ಹಾಗಾಗಿ ಅವನಿಗೆ ಕೃಷ್ಣ ಎಂದು ಹೆಸರಿಟ್ಟೆ. ಇದಕ್ಕೆ ಮೊದಮೊದಲು ನನ್ನ ಕುಟುಂಬದವರು ತೀವ್ರವಾಗಿ ವಿರೋಧಿಸಿದರು, ಆದರೆ ಬರಬರುತ್ತಾ ಇದನ್ನ ಒಪ್ಪಿಕೊಂಡಿದ್ದಾರೆಂದು ಅಜೀಜ್ ಖಾನ್ ತಿಳಿಸಿದ್ದಾರೆ. ಆಯಸ್ಸು ಗಟ್ಟಿ ಇದ್ರೆ ಸಾವಿನ ಹಿಂದೆ ಬಿದ್ದರೂ ಕೂಡ ಸಾವು ಅಪ್ಪಿಕೊಳ್ಳುವುದಿಲ್ಲ. ಇದಕ್ಕೆ ಉತ್ತಮ ನಿದರ್ಶನ ಎಂದರೆ ಅಮೃತಬದ್ದ ವ್ಯಕ್ತಿ. ಆಯಸ್ಸು ಗಟ್ಟಿರುವ ವ್ಯಕ್ತಿ ಆತ್ಮಹತ್ಯೆಗೆ ಮುಂದಾಗಿದ್ದಾನೆ, ಆದರೆ ಸಾಯದೆ 3 ದಿನ ಪರದಾಡಿದ್ದಾನೆ. ವ್ಯಕ್ತಿ 3 ದಿನಗಳ ಹಿಂದೆ ಸಬರಮತಿ ನದಿಗೆ ಹಾರಿದ್ದಾನೆ. ನದಿ ಪಕ್ಕದ ಪೇದೆಯೊಂದರಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. 3 ದಿನಗಳಿಂದ ಅನ್ನ ಆಹಾರವಿಲ್ಲದೆ ಪರದಾಡಿದ್ದಾನೆ. ಆ ಜಾಗಕ್ಕೆ ಅನೇಕ ಮೀನುಗಾರರು ಬಂದು ಹೋಗಿದ್ದಾರೆ, ಆದರೆ ಎಲ್ಲರೂ ಆತ ಮೀನು ಹಿಡಿಯುತ್ತಿದ್ದಾನೆಂದು ಭಾವಿಸಿದ್ದಾರೆ. ಅದೃಷ್ಟವಶಾತ್ ಒಬ್ಬ ಮೀನುಗಾರ ಸೂಕ್ಷ್ಮವಾಗಿ ಗಮನಿಸಿದ್ದಾನೆ. ಆಗ ವ್ಯಕ್ತಿ ಅಪಾಯದಲ್ಲಿರುವುದು ಗೊತ್ತಾಗಿದೆ. ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿ ವ್ಯಕ್ತಿಯನ್ನ ರಕ್ಷಿಸಿದ್ದಾನೆ. ವ್ಯಕ್ತಿ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದಾನಂತೆ. ಈ ಹಿಂದೆಯೂ ಕೂಡ ಅನೇಕ ಬಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದನಂತೆ. ಮಹಾರಾಷ್ಟ್ರದ ಕಲ್ಯಾಣ ಜಿಲ್ಲೆಯ ಗ್ರಾಮವೊಂದರ ಮನೆಯ ಹೊರಗೆ 11 ಸೆಂಟಿಮೀಟರ್ ಉದ್ದದ ಜೀವಿಯನ್ನ ನೋಡಿ ಸ್ಥಳೀಯರು ಅವಕಾದ ಪ್ರಸಂಗ ಜರುಗಿತು. ಅಂದಹಾಗೆ ಅದು ಕಾಣಿಸಿಕೊಂಡ ಜೀವಿ ರೆಸಲ್ ವೈಫರ್ ಮಂಡಳ ಹಾವು. ಇದು ಜಗತ್ತಿನಲ್ಲೇ ತುಂಬಾ ವಿಷಕಾರಿ ಹಾವುಗಳಲ್ಲಿ ಒಂದು. ವಿಶೇಷವೇನೆಂದರೆ ಪತ್ತೆಯಾದ ಹಾವಿಗೆ 2 ತಲೆ ಇರುವುದನ್ನ ನೋಡಿ ಎಲ್ಲರೂ ಅಚ್ಚರಿಗೊಂಡಿದ್ದಾರೆ. ಉರಗ ತಜ್ಞ ಪ್ರೇಮ್ ಅಹರೆ ಎಂಬುವರು ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಬಂದು ಹಾವನ್ನ ಹಿಡಿದರು. ಈ ಬಗ್ಗೆ ಮಾತನಾಡಿರುವ ಅಧಿಕಾರಿಗಳ ತಂಡ, ಹಾವನ್ನ ಹೆಚ್ಚಿನ ಸಂಶೋಧನೆಗೆ ತೆಗೆದುಕೊಂಡು ಹೋಗಲಾಗಿದೆ. ಸದ್ಯ ಹಾವು ಜೀವಂತವಾಗಿದೆ ಮತ್ತು ಸುರಕ್ಷಿತ ಪರಿಸರದಲ್ಲಿದೆ. ಅರಣ್ಯ ಇಲಾಖೆ ಶಿಷ್ಟಾಚಾರ ಪ್ರಕಾರ ಸದ್ಯ ಹಾವು ಇರುವ ಸ್ಥಳದ ಬಗ್ಗೆ ಮಾಹಿತಿ ನೀಡಲು ಸಾಧ್ಯವಿಲ್ಲ ಎಂದಿದ್ದಾರೆ. ಡ್ರಗ್ಸ್ ಮಾಫಿಯಾ ನಿಯಂತ್ರಣಕ್ಕೆ ಸರ್ಕಾರ ಕಠಿಣ ಕ್ರಮ, ಡಿಸಿಎಂ ಲಕ್ಷ್ಮಣ್ ಸವದಿ. ರೈತರ ಬೆಳೆ ಪರಿಹಾರ ಶೀಘ್ರ ಮಾಡುವಂತೆ ಜಡಜಣ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ. ಸಮುದಾಯಕ್ಕೆ ಎಸ್ಟಿ ಪ್ರಮಾಣ.